ಅಬ್ಬಾ, ಯಾವಾಗ್ಲೂ ಇಂಥ ಪಾಳ್ ಬಂಗ್ಲೆಗೆ ಬಂದ್ರೆ ಇಂಥ ಹಾರರ್ ಎಫೆಕ್ಟ್ ಇದ್ದೇ ಇರುತ್ತೆ. ನಾನು ಇಂಥದಕ್ಕೆಲ್ಲ ಹೆದರದೇ ಇಲ್ಲ. ಒಬ್ಳಿಂದ್ಕೊಂಡು ಏನ್ ಮಾಡ್ತಿದ್ಯಾ ಇಲ್ಲಿ? ನಿದ್ದೆ ಬರ್ತಿಲ್ವಾ? 1 2 3 4 5 6 ಸನು, ಯಾಕೆ ಇತ್ತೀಚೆಗೆ ಇಷ್ಟೊಂದು ಹಠ ಮಾಡ್ತಿದ್ಯಾ? 1 2 3 ಸನು, ನಿನಗೆ ಇಷ್ಟ ಇದ್ರೆ ನನ್ನ ರೂಮ್ಗೆ ಬರಬಹುದು, ನನ್ನ ಜೊತೆ ಮಲ್ಕೋಬಹುದು. 1 2 3 4 ಯಾಕೆ ಸನು? ನಾನು ಹೇಳೋದು ನಿನಗೆ ಕೇಳಿಸ್ತಿಲ್ವಾ? ನಿಮ್ಮ ಪಪ್ಪನ ಮೇಲೆ ನಿನ್ನ ರೆಸ್ಪೆಕ್ಟ್ ಇಲ್ವಾ? ಪಪ್ಪಂಗೆ ರೆಸ್ಪೆಕ್ಟ್ ಇದೆ, ಆದ್ರೆ ನಿಮಗೆ ಮಗಳ ಮೇಲೆ ಪ್ರೀತಿ ಇಲ್ಲ. ನನಗೆ ಪ್ರೀತಿ ಇಲ್ವಾ? ಹಾ, ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಇಲ್ಲ. ನೀವು ಯಾವಾಗಲೂ ನನ್ನ ಮೇಲೆ ರೆಕ್ತೀರ. ಮೊದಲು ಇರಲಿಲ್ಲ, ಈಗಲೇ ಈ ಥರ ಆಗಿರೋದು. ಮೊದಲು ನೀನು ಹೇಗಿದ್ಯಾ ತಾನು? ಈಗ ನೀನು ತುಂಬ ವಿಚಿತ್ರವಾಗಿ ನಡ್ಕೋತಿಲ್ವಾ? ಒಂಟಿಯಾಗಿರ್ತೀಯ, ಒಬ್ಬೊಬ್ಳೆ ಮಾತಾಡ್ಕೋತಿರ್ತೀಯ, ಸುಮ್ಮನೆ ಅಮ್ಮ ಅಮ್ಮ ಅಂತ ಅಳ್ತಿರ್ತೀಯ. ಈ ಥರ ನನಗೆ ಹರ್ಟ್ ಆಗಲ್ವಾ ತಾನು? ನಾನು ನಿನ್ನ ಮೇಲೆ ಅಮ್ಮ ಅಂತ ಅಳಲ್ಲ, ನನಗೆ ನೀಲಿ ಬೇಕು. ಇಲ್ಲ ಸನು, ನಿನ್ನ ನಾನು ನೀಲಿ ಕೊಡಲ್ಲ. ನೀಲಿ ಕೊಡಲ್ಲ ಅಂದ್ರೆ ನಾನು ಬರಲ್ಲ. ಹಠ ಮಾಡಬಾರ್ದು ಬೇಬಿ. ನೀನು ಹಠ ಮಾಡಬಾರ್ದು ಬೇಬಿ. ತಾನು ವಿಷ್ಣು, ತಾನು ಪಪ್ಪನ ಕೋಪ ಬರುತ್ತಾ? ವಿಷ್ಣು, ತಾನು ಕೋಪ ಬರುತ್ತೆ. ಹಠ ಮಾಡಿದ್ರೆ ನಾನು ರೂಮ್ ಹೊರಟೋಗ್ತೀನಿ. ನೀನು ಹಠ ಮಾಡಿದ್ರೆ ನಾನು ಇಲ್ಲೇ ಇರ್ತೀನಿ. ತಾನು ಡಾಲ್ ಜೊತೆ ಆಟ ಆಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ಚೆನ್ನಾಗೇ ಇದ್ದೀನಿ ಗುಡ್ ಗರ್ಲ್. ನಿಮ್ಮ ಡ್ಯಾಡಿಗೆ ಬುದ್ಧಿ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಟೂ ಮಚ್ ತಾನು. ಇಸ್ತ್ರೀ ಮತ್ ವಿಷ್ಣು. ಫೈನ್, ನೀನು ಇಲ್ಲೇ ನಿಂತ್ಕೋ. ನೀನಿದ್ರೆ ಮಾಡಿದ್ರಷ್ಟು ಬಿಟ್ಟರಷ್ಟು. ನಕ್ಷತ್ರನ ಹೇಳ್ಕೊಂಡು ನಿಂತ್ಕೋ. ನಾನು ಹೋಗ್ತಿದ್ದೀನಿ. ಬಾಯ್, ಗುಡ್ ನೈಟ್. ಒಂದು 2 3 4 5 6 7 8 9 ಹತ್ತು. ಹೇ, ಆ 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
ಒಬ್ಳೆ ಎಲ್ಲಿ ಹೋಗ್ತಾ ಇದೀಯಾ? ಅಲ್ಲಿ ನೋಡಿ ಅಪ್ಪ ಅಮ್ಮ, ಅಲ್ಲಿ ಯಾವುದೋ ಅರಮನೆ ಇದೆ. ಓ, ಯಾವುದೋ ಹಳೆ ಬಂಗ್ಲೆ ಅನ್ಸುತ್ತೆ. ಬಂಗಾರು, ಈ ರೀತಿ ರಾತ್ರಿಯಲ್ಲಿ ಒಬ್ಬೊಬ್ಳೆ ಹೊರಗಡೆ ಬರಬಾರ್ದು ಚಿನ್ನಿ. ನಡಿ ಹೋಗೋಣ. ಅಪ್ಪ ಅಮ್ಮ, ಪಪ್ಪು ನೀಲಿ ಕೊಡು ಅಂದ್ರೆ ಕೊಡ್ತಾ ಇಲ್ಲ, ಅದಕ್ಕೆ ನಾನು ನೀಲಿ ಕೊಡೋರ್ಗೂ ಮಲ್ಗೋದಿನ ಅಂತ ಹೇಳಿದ್ದೀನಿ. ನಾನು ನೀಲೆ ನಕ್ಷತ್ರ ಇಳಿಸ್ಕೊಂಡಿರ್ತೀನಿ. ಒಂದು, ಎರಡು, ಮೂರು, ನಾಲ್ಕು. ನಿನ್ ನೀಲಿ ತಾನೇ ಬೇಕು. ಪಪ್ಪಂಗೆ ಹೇಳಿ ನಾನು ಕೊಡಿಸ್ತೇನೆ ಬಾ. ಪಪ್ಪ ಕೊಡಲ್ಲ ಅಪ್ಪಮ್ಮ. ಪಪ್ಪಂಗೆ ಹೇಳಿ ನಾನು ಕೊಡಿಸ್ತೀನಿ ಬಾ. ಕ್ಯಾಪ್ಚರ್ ಮಾಡ್ತಿದ್ಯಾ? ವಾವ್, ಎಲ್ಲರೂ ಬಂದಾಯ್ತಾ? ಹಾಂ, ನಾವು ರೆಡಿ ಪಾ. ಬಂದ್ರೆ ನಾವು ರೆಡಿ. ಹೊಡೋಣ ವಾ. ಕಮ್ ಸಾನು, ಬಾಮ್ಮ. ಸಾನು, ನಾವು ವಾಟರ್ ಫಾಲ್ಸ್ ಹೋಗ್ತಿರೋದ ನಿನಗೋಸ್ಕರ. ನೀನು ನೀಲಿ ನೀಲಿ ಅಂತ ಕೂತ್ಬಿಟ್ರೆ ಫಾಲ್ಸಲ್ಲಿ ನಾವು ಆಟ ಆಡಬೇಕು. ಇಟ್ಸ್ ಎನಫ್ ಸಾನು, ಇಟ್ಸ್ ಎನಫ್. ನೀನು ನೀಲಿನ ದೂರ ಇರಬೇಕು,
ಅದನ್ನ ಮರಿಬೇಕು ಅಂತಾನೆ ಎಲ್ಲರೂ ಟ್ರಿಪ್ಗೆ ಬಂದಿರೋದು. ನೀನು ಇಲ್ಲೂ ನೀಲಿ ನೀಲಿ ಅಂತ ಹಠ ಮಾಡಿದ್ರೆ ಚೆನ್ನಾಗಿರಲ್ಲ ಸನು ಹೇಳ್ತಿದ್ದಾನೆ. ಇಷ್ಟು ಯಾಕೋ ಈ ಮಗು ಮೇಲೆ ಯಾವಾಗಲೂ ರೇಗ್ತಾ ಇರ್ತೀಯಾ? ನೋಡಿಯಪ್ಪ, ನಾವೇನು ಬೇಡ ಅಂತ ಹೇಳ್ತೀವೋ ಅದನ್ನೇ ಬೇಕು ಅಂತ ಹಠ ಮಾಡ್ತಾಳೆ. ನನ್ನ ಮಾತು ಕೇಳ್ತಿಲ್ಲ ಇವಳು. ಏನಾಯ್ತು ತಾತ? ಪಪ್ಪ ನೀಲಿನ ಕಾರಲ್ಲಿ ಇಟ್ಕೊಂಡಿದ್ದಾರೆ, ಕೊಡು ಅಂದ್ರೆ ಕೊಡ್ತಿಲ್ಲ. ಓ, ಮತ್ತೆ ನೀಲಿ ಬಗ್ಗೆ ಜಗಳನ? ತಂದೆ ಮಗಳು ಅದೇನು ನಿರ್ಧಾರ ಮಾಡ್ತಿರೋ ಮಾಡ್ರಪ್ಪ, ಒಂದು ನಿಮಿಷ ಸನ್ವಿ. ತಗೋ ಚಾಕ್ಲೇಟ್ಸ್. ಮತ್ತೆ ಏನ್ರಿ ಇವ್ರದು? ಅದೇ ತಂದೆ ಮಗಳು ಜಗಳ ನೀಲಿಗೋಸ್ಕರ. ಅದು ಗೊತ್ತಾಯ್ತು. ಅಲ್ಲ ಈ ವಿಷ್ಣು ಇಲ್ಲೂ ಕೂಡ ಯಾಕೆ ಈ ರೀತಿ ರಿಸ್ಟ್ರಿಕ್ಟ್ ಮಾಡ್ತಿದ್ದಾನೆ? ಸರಿ ಸರಿ, ನೀನು ಹತ್ಕೋ, ಅವರಿಬ್ರು ಜಗಳ ಆಡ್ಕೊಂಡು ಬರ್ತಾರೆ. ಚಂದ್ರ ಈ ಮಡಿಯೋ ಸಾನ್ವಿ ವಿಷ್ಣು ಜೊತೆನ? ಇಬ್ರು ಜೊತೆಲಿ ಬರ್ತಾರೆ ಇಬ್ರು. ಚಂದ್ರ ಬರ, ನಂಗೊಂದು ಚಾಕ್ಲೇಟ್ ಬೇಕು. ನೀನ್ ಎಷ್ಟು ಹಠ ಮಾಡಿದ್ರು ಅಷ್ಟೇ, ನಾನು ನಿನ್ ನೀಲಿ ಕೊಡಲ್ಲ ಸಾನು. ವಿಷ್ಣು ಕೊಟ್ಬಿಡಿ. ವಿಷ್ಣು ರೇಖಾ, ನಿನ್ ಕಾರಲ್ಲಿ ಕೂತ್ಕೋ. ಇವಳನ್ನ ಹೀಗೆ ಬಿಟ್ರೆ ಹಠ ಮಾಡ್ತಾನೆ ಇರ್ತಾಳೆ. ನಾವು ಇವಳಿಗೆ ಯಾವ ವಿಷಯಕ್ಕೂ ಇಲ್ಲ ಅಂತ ಹೇಳಲ್ವಲ್ಲ, ಅದಕ್ಕೆ ಇವಳಿಗೆ ಕೊಂಬ ಬಂದಿದೆ. ನೀನ್ ಕಾರಲ್ಲಿ ಕೂತ್ಕೋ ರೇಖಾ. ರೇಖಾ ಹತ್ಕೋ. ರೇಖಾ ನೀನ್ ನಮ್ ಜೊತೆ ಬರ್ತೀಯ ವಿಷ್ಣು ಜೊತೆ ಬರ್ತೀಯಾ? ಇಲ್ಲ ಮಾಮ್, ನಾನು ವಿಷ್ಣು ಜೊತೆ ಬರ್ತೀನಿ. ಹ್ಮ್ ಸರಿ. ಬಾ ಸಾನು. ಪಪ್ಪ ನಾನು ನಿಮ್ಮ ಜೊತೆ ಬರಲ್ಲ. ಸಾನು ಹಠ ಮಾಡಬೇಡ ಬಾ. ಪಪ್ಪ ನಾನು ನಿಮ್ಮ ಜೊತೆ ಬರಲ್ಲ. ಟೋಟೋ ಸರಿ, ನಾನು ಜೊತೆನೇ ಬಾ. ರೀ ವಿಷ್ಣು ಸಾನ್ವಿ ಜೊತೆ ನಾನು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನು. ಎಂತ ಇಲ್ಲ ಬಿಡು, ಇನ್ನೊಂದು 10 ನಿಮಿಷದಲ್ಲಿ ಎಲ್ಲರೂ ವಾಟರ್ ಫಾಲ್ಸ್ ಹತ್ರ ಇರ್ತೀವಿ. ವಿಷ್ಣು ಸ್ವಲ್ಪ ರೇಖನ್ನ ಕಡಿಮೆ ಮಾಡಿ. ಪ್ಲೀಸ್ ರೇಖಾ, ನೀನು ನನಗೆ ಉಪದೇಶ ಮಾಡೋದಕ್ಕೆ ಬರಬೇಡ. ಡಾಕ್ಟರ್ ಏನು ಹೇಳಿದ್ರು ಅಂತ ನಿನಗೆ ಗೊತ್ತು ತಾನೆ?
ಚಾಕ್ಲೇಟ್ ಕೊಡ್ತೀನಿ, ಅದಕ್ಕೆ ನಾನು ನಾಟಕ ಸೇರ್ಸ್ಕೊಂತೀರಾ? ಇದು ಗಂಡ ಮಗ್ಳು ಆಟ ಆಡೋ ಆಟ, ನಿಮ್ಗೆ ಆಟ ಆಡಕ್ ಬರಲ್ಲ, ಹೋಗುಳ್ನು. ಏ ಚ ಪಾಪ ಕಂಡ್ರೆ ಅವಳನ್ನ ಸೇರ್ಸ್ಕೊಳ್ಳೋಣ. ಐದು ಸಿಂಕ್ ಆಡಲ್ಲ ಕಣ್ಣ ಮುಚ್ಚಲ್ಲ. ಓ ಆಡ ಹೇ.